ಇನ್ನು ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಜಾತಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಆರ್ಆರ್ ನಗರ ಉಪ ಚುನಾವಣೆ ಬಳಿಕ ಜನ ಡಿಕೆ ಶಿವಕುಮಾರ್ಗೂ ಕೂಡ ಇತಿಶ್ರೀಯನ್ನ ಹಾಡ್ತಾರೆ. ಯಾಕಂತಂದ್ರೆ ಜಾತಿ ರಾಜಕಾರಣ ಮಾಡಿದವರು ಯಾರೂ ಕೂಡ ಮುಂದೆ ಬಂದಿಲ್ಲ ಅಂತ ಡಿ ವಿ ಸದಾನಂದ ಗೌಡರು ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿ ಕೆ ಶಿವಕುಮಾರ್, ನಾನು ಎಲ್ಲಿ ಕೂಡ ಒಕ್ಕಲಿಗ ಜಾತಿ ಕಾರ್ಡ್ ಅನ್ನು ಬಳಸಿಲ್ಲ, ಜಾತಿ ರಾಜಕೀಯ ಮಾಡುವುದು ಬಿಜೆಪಿ ಅವರು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈ ಬಾರಿಯ ಡಿ ಕೆ ಶಿವಕುಮಾರ್ರ ಚುನಾವಣೆ ಜಾತಿ ಆಧಾರಿತ ರಾಜಕಾರಣಕ್ಕೂ ಇತಿಶ್ರೀ ಆಗ್ತದೆ ಮತ್ತು ಡಿ ಕೆ ಶಿವಕುಮಾರ್ರ ಭವಿಷ್ಯಕ್ಕೂ ಇಸ್ತ್ರಿ ಆಗ್ತದೆ. ಬೇರೆ ಲೀಡರ್ಗಳು ಮಾತಾಡಲಿ, ಯಾವ ಜಾತಿ ಎಲ್ಲಿ ಜಾತಿ, ಅವ್ರಿಗೆ ಯಾಕೆ ಈ ಜಾತಿ ಬಗ್ಗೆ ಭಯ? ಕಾಂಗ್ರೆಸ್ ನಮ್ದೊಂದು ಜಾತಿ ಇದೆಯಪ್ಪ, ಕಾಂಗ್ರೆಸ್ ಜಾತಿ ಅದು. ನಾವೆಲ್ಲಿ ಜಾತಿ ಮಾಡಿದ್ದೀವಿ? ಎರಡು ಸಮುದಾಯದ ಲೀಡರ್ಗಳು ಮನೆಗಳಲ್ಲಿ ಮೀಟಿಂಗ್ಗಳು ಮಾಡ್ತಾರೆ, ಹೋಗಿರ್ತೀವಿ, ಮಾಡಿರ್ತೀವಿ, ಒಂದೊಂದು ಗುಂಪಾಗಿ ಸೇರ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತೀವಿ. ಎಲ್ಲಿ ನನ್ನ ಜಾತಿ? ಇಂಥ ಜಾತಿ ಯಡಿಯೂರಪ್ಪನವರು ಅಲ್ಲೆಲ್ಲ ಗೋಕಾಕಲ್ಲಿ ಹೇಳಿದ್ರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀವೆಲ್ಲ ವೀರಶೈವರು ಅಂತ ಹಂಗೆಲ್ಲರೂ ನಾನೆಲ್ಲ ಭಾಷಣ ಮಾಡಿದ್ದೀನಾ? ನಾನೆಲ್ಲೂ ಭಾಷಣ ಮಾಡಿಲ್ವಲ್ಲ. ಆ ಥರ ನಮ್ದೊಂದು ಜಾತಿ ಇದೆಯಪ್ಪ, ಕಾಂಗ್ರೆಸ್ ಜಾತಿ ಅದು. ನಾವೆಲ್ಲಿ ಜಾತಿ ಮಾಡಿದ್ದೀವಿ? ಎರಡು ಸಮುದಾಯದ ಲೀಡರ್ಗಳು ಮನೆಗಳಲ್ಲಿ ಮೀಟಿಂಗ್ಗಳು ಮಾಡ್ತಾರೆ, ಹೋಗಿರ್ತೀವಿ, ಮಾಡಿರ್ತೀವಿ, ಒಂದೊಂದು ಗುಂಪಾಗಿ ಸೇರ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತೀವಿ. ಎಲ್ಲಿ ನನ್ನ ಜಾತಿ? ಇಂಥ ಜಾತಿ ಯಡಿಯೂರಪ್ಪನವರು ಅಲ್ಲೆಲ್ಲ ಗೋಕಾಕಲ್ಲಿ ಹೇಳಿದ್ರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀವೆಲ್ಲ ವೀರಶೈವರು ಅಂತ ಹಂಗೆಲ್ಲರೂ ನಾನೆಲ್ಲ ಭಾಷಣ ಮಾಡಿದ್ದೀನಾ? ನಾನೆಲ್ಲೂ ಭಾಷಣ ಮಾಡಿಲ್ವಲ್ಲ. ಆ ಥರ